ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಬಾ ಭಾರತೀಯ ಜನತಾ ಪಾರ್ಟಿಯ ಸರ್ವಾಧಿಕಾರಿ ತನ ಇಟ್ಲರ್ ಶಾಹಿಯ ವಿರುದ್ಧ ಪ್ರತಿಭಟನೆ ಮಾಡಿ ಏನು ನೂರ ನಲ್ವತ್ತೊಂಬತ್ತು ಜನಕ್ಕೆ ಅಮಾನತ್ಗೊಳಿಸಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಉದ್ದೇಶವೇ ಮೂಲ ಉದ್ದೇಶವೇ ಆಗಿ ವಿಪಕ್ಷಗಳನ್ನ ಹೊರಗಿಟ್ಟು ಪ್ರಮುಖ ಮಸೂದೆಗಳನ್ನ ಪಾಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಮಾನತು ಮಾಡಲಾಯಿತು ಅಥವಾ ಪ್ರಮುಖವಾಗಿ ಭದ್ರತಾ ಲೋಪಕ್ಕೆ ಕಾರಣವಾದಂತಹ ಸಂಸದರು ಅನುಮತಿಯನ್ನು ಅವರನ್ನು ಲೋಕಸಭಾ ಸಚಿವಾಲಯ ಇದುವರೆಗೂ ಕೂಡ ಕೂಡ ವಿಚಾರಣೆ ಬಗ್ಗೆ ಲೋಕಸಭಾ ಸಚಿವಾಲಯ ಕರೆಯೋದು ಬೇಕಾಗಿಲ್ಲ ತಕ್ಷಣ ಯಾವ ರೀತಿ ಒಳಗಡೆ ನುಸುಳು ಬಂದ್ರಲ್ಲ ದಾಂಧಲೆ ಕೋರು ಅವರ ಮೇಲೆ ಯು ಎ ಪಿ ಎ ಹಾಕಿದ್ದಾರೆ ಈ ಸಂಸತ್ ಸದಸ್ಯನ ಮೇಲೂ ಸಹ ಯು ಎ ಪಿ ಎ ಹಾಕಬೇಕಾಗಿತ್ತು ಆ ಥರ ನೋಡೋಕ್ಕೆ ಹೋದರೆ ಯಾರು ಅಮಾಯಕರ ಮೇಲೆ ಯು ಎ ಪಿ ಎ ಹಾಕ್ಬಿಟ್ಟು ಸಂಸದರು ಪಾಸ್ ಕೊಟ್ಟಿರೋರನ್ನ ಫ್ರೀ ಆಗಿಬಿಟ್ಟಿರೋದು ನೋಡಿದಾಗ ಇದೇನು ಹೊಸದೇನಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮೊದಲು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನೋಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ ಈಗ ವಿರೋಧ ಪಕ್ಷ ಮುಕ್ತ ಭಾರತ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಮುಕ್ತಿ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಯವ್ರಿಗೆ ಈ ಜನ್ಮದಲ್ಲಿ ಆಗೋದಿಲ್ಲ ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಸಾಮಾನ್ಯರು ಉತ್ತರ ಕೊಡ್ತಾರೆ ಅಮಾಯಕರು ಯಾರೂ ಇಲ್ಲ ಲೋಕಸಭಾ ಸದಸ್ಯ ಅಮಾಯಕ ಆದರೆ ಅವರು ದಾಂಧಲ ಕೊರರು ಸರ ಅಮಾಯಕರೇ ಕಾಂಗ್ರೆಸ್ ಪಕ್ಷ ಅವ್ರನ್ನೇನು ಚಿತ್ರಣ ಮಾಡಕ್ಕೆ ಹೋಗ್ತಾ ಇಲ್ಲ ಲೋಕಸಭಾ ಅವರ ದೊಡ್ಡ ನಾಯಕ ಅರುಣ್ ಜೇಟ್ಲಿನೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಹೇಳಿದರು ಪಾರ್ಲಿಮೆಂಟಲ್ಲಿ ಡಿಸ್ಟ್ರಬ್ ಡಿಸ್ರಪ್ಷನ್ ಈಸ್ ಎ ಪಾರ್ಟ್ ಆಫ್ ಡೆಮಾಕ್ರೆಸಿ ಅಂತ ಹೇಳಿ ನಾವು ಹೇಳಿಕೆನ ಹೇಳಿಕೆಗೋಸ್ಕರ ಒತ್ತಾಯ ಮಾಡಿದಾಗ ಅದು ಯಾವ ರೀತಿ ಪ್ರಜಾಪ್ರಭುತ್ವ ವಿರುದ್ಧ ಆಗುತ್ತೆ ಪ್ರ ಸಂಸದ್ ಇರ್ತಕ್ಕಂಥದ್ದು ಚರ್ಚೆ ಮಾಡಲಿಕ್ಕೆ ವಿಚಾರ ವಿನಿಮಯಗಳು ಮಾಡಲಿಕ್ಕೆ ಆಮೇಲೆ ತೀರ್ಮಾನಕ್ಕೆ ಬರಲಿಕ್ಕೆ ಸಂಸದ್ ಇರೋದು ಸಂಪೂರ್ಣ ಎಲ್ಲ ಆಶಯಗಳನ್ನು ಗಾಳಿ ತೂರಿದಾಗ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಲ್ಲ ಕರ್ನಾಟಕದಲ್ಲೂ ಕೂಡ ಇಂಥ ಲೋಪಗಳಾಗಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ಒಬ್ಬ ವ್ಯಕ್ತಿ ಅನಾಮ ಒಂದು ಈಗ ಅದನ್ನು ತತ್ ತಕ್ಷಣ ಹಿಡಿದು ಅವರೊಬ್ಬ ಅಮಾಯಕ ಅವನು ಅವರು ನಾ ನಾನು ಎಮ್ ಎಲ್ ಎ ಆಗಬೇಕಾಗಿತ್ತು ಈ ಕ್ಷೇತ್ರದಿಂದ ಅದಕ್ಕಾಗಲಿ ಬಂದು ಕೂತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಮತ್ತು ಅವರು ನಾವೇನು ಮಂಗಳೂರಲ್ಲಿ ಬಾಂಬು ಇಟ್ಟವನು ಅವನು ತಲೆ ಇಲ್ಲ ಅಂತ ನಾವೇನು ಹೇಳಲಿಲ್ಲ ಅವರು ಹೇಳಿದ್ರು ಗೊತ್ತಿಲ್ಲದೆ ಬಂದು ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ವಿನಃ ಬೇರೆ ಏನೂ ಅಲ್ಲ ಆದರೆ ಇಂಥ ಒಂದು ಗಂಭೀರ ಸ್ಥಿತಿಯನ್ನು ಒಬ್ಬ ಪಾರ್ಲಿಮೆಂಟ್ ಸಚಿವರು ಈ ಆತ ಅದಕ್ಕೆ ಹೋಲಿಸ್ತಕ್ಕಂಥದ್ದು ನೋಡಿದಾಗ ಇವರು ಬೇಜವಾಬ್ದಾರಿಯಿಂದ ಹೇಳಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಬಾ ಭಾರತೀಯ ಜನತಾ ಪಾರ್ಟಿಯ ಸರ್ವಾಧಿಕಾರಿ ತನ ಶಾಹಿಯ ವಿರುದ್ಧ ಪ್ರತಿಭಟನೆ ಮಾಡಿ ಏನು ನೂರ ನಲವತ್ತೊಂಬತ್ತು ಜನಕ್ಕೆ ಅಮಾನತ್ಗೊಳಿಸಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಉದ್ದೇಶವೇ ಮೂಲ ಉದ್ದೇಶವೇ ಮೇನ್ ಆಗಿ ವಿಪಕ್ಷಗಳನ್ನ ಹೊರಗಿಟ್ಟು ಪ್ರಮುಖ ಮಸೂದೆಗಳನ್ನ ಪಾಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಮಾನತು ಮಾಡಲಾಯ್ತು ಅಥವಾ ಪ್ರಮುಖವಾಗಿ ಭದ್ರತಾ ಲೋಪಕ್ಕೆ ಕಾರಣವಾದಂತಹ ಸಂಸದರು ಅನುಮತಿಯನ್ನು ಕೊಟ್ಟಿದ್ರು ಅವರನ್ನ ಲೋಕಸಭಾ ಸಚಿವಾಲಯ ಇದುವರೆಗೂ ಕರೆದಿಲ್ಲ ವಿಚಾರಣೆ ಒಳಪಡಿಸಿಲ್ಲ ಲೋಕಸಭಾ ಸಚಿವಾಲಯ ಕರೆಯೋದು ಬೇಕಾಗಿಲ್ಲ ತಕ್ಷಣವೇ ಯಾವ ರೀತಿ ಒಳಗಡೆ ನುಸುಳು ಬಂದ್ರಲ್ಲ ದಾಂಧಲೆ ಕೋರ್ ಅವರ ಮೇಲೆ ಯು ಎ ಪಿ ಎ ಹಾಕಿದ್ದಾರೆ ಈ ಸಂಸತ್ ಸದಸ್ಯನ ಮೇಲೂ ಸಹ ಯು ಎ ಪಿ ಎ ಹಾಕಬೇಕಾಗಿತ್ತು ಆ ಥರ ನೋಡೋಕೆ ಹೋದರೆ ಯಾರು ಅಮಾಯಕರ ಮೇಲೆ ಯು ಎ ಪಿ ಎ ಹಾಕ್ಬಿಟ್ಟು ಸಂಸದರು ಪಾಸ್ ಕೊಟ್ಟಿರೋರನ್ನ ಫ್ರೀ ಆಗಿಬಿಟ್ಟಿರೋದು ನೋಡಿದಾಗ ಇದೇನು ಹೊಸದೇನಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮೊದಲು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನೋಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ ಈಗ ವಿರೋಧ ಪಕ್ಷ ಮುಕ್ತ ಭಾರತ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಮುಕ್ತಿ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಯವ್ರಿಗೆ ಈ ಜನ್ಮದಲ್ಲಿ ಆಗೋದಿಲ್ಲ ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಸಾಮಾನ್ಯರು ಉತ್ತರ ಕೊಡ್ತಾರೆ ಅಮಾಯಕರು ಯಾರೂ ಇಲ್ಲ ಲೋಕಸಭಾ ಸದಸ್ಯ ಅಮಾಯಕ ಆದರೆ ಅವರು ದಾಂಧಲೆ ಕೋರೂ ಸರ ಅಮಾಯಕರೇ ಕಾಂಗ್ರೆಸ್ ಪಕ್ಷ ಅವ್ರೇನು ಚಿತ್ರಣ ಮಾಡಕ್ಕೆ ಹೋಗ್ತಾ ಇಲ್ಲ ಲೋಕಸಭಾ ಅವರ ದೊಡ್ಡ ನಾಯಕ ಅರುಣ್ ಜೇಟ್ಲಿನೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಹೇಳಿದರು ಪಾರ್ಲಿಮೆಂಟಲ್ಲಿ ಡಿಸ್ಟ್ರಬ್ ಡಿಸ್ರಪ್ಷನ್ ಈಸ್ ಅ ಪಾರ್ಟ್ ಆಫ್ ಡೆಮಾಕ್ರೆಸಿ ಹೇಳಿ ನಾವು ಹೇಳಿಕೆನ ಹೇಳಿಕೆಗೋಸ್ಕರ ಒತ್ತಾಯ ಮಾಡಿದಾಗ ಅದು ಯಾವ ರೀತಿ ಪ್ರಜಾಪ್ರಭುತ್ವ ವಿರುದ್ಧ ಆಗುತ್ತೆ ಪ್ರ ಸಂಸದ್ ಇರ್ತಕ್ಕಂಥದ್ದು ಚರ್ಚೆ ಮಾಡಲಿಕ್ಕೆ ವಿಚಾರ ವಿನಿಮಯಗಳು ಮಾಡಲಿಕ್ಕೆ ಆಮೇಲೆ ತೀರ್ಮಾನಕ್ಕೆ ಬರಲಿಕ್ಕೆ ಸಂಸದ್ ಇರೋದು ಸಂಪೂರ್ಣ ಎಲ್ಲ ಆಶಯಗಳನ್ನು ಗಾಳಿ ತೂರಿದಾಗ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಲ್ಲ ಕರ್ನಾಟಕದಲ್ಲೂ ಕೂಡ ಈಗ ಅದನ್ನು ತಕ್ಷಣ ಹಿಡಿದು ಅವರೊಬ್ಬ ಅಮಾಯಕ ಅವನ ಅವರು ನಾ ನಾನು ಎಮ್ ಎಲ್ ಎ ಆಗಬೇಕಾಗಿತ್ತು ಈ ಕ್ಷೇತ್ರದಿಂದ ಅದಕ್ಕಾಗಿ ಬಂದು ಕೂತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಮತ್ತು ಅವರು ನಾವೇನು ಮಂಗಳೂರಲ್ಲಿ ಬಾಂಬು ಇಟ್ಟವನು ಅವನು ತಲೆ ಸರಿಲ್ಲ ಅಂತ ನಾವೇನು ಹೇಳಲಿಲ್ಲ ಅವರು ಹೇಳಿದ್ರು ಗೊತ್ತಿಲ್ಲದೆ ಬಂದು ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ವಿನಃ ಬೇರೆ ಏನೂ ಅಲ್ಲ ಆದರೆ ಇಂಥ ಒಂದು ಗಂಭೀರ ಸ್ಥಿತಿಯನ್ನು ಒಬ್ಬ ಪಾರ್ಲಿಮೆಂಟ್ ಸಚಿವರು ಈ ಆತ ಅದಕ್ಕೆ ಹೋಲಿಸ್ತಕ್ಕಂಥದ್ದು ನೋಡಿದಾಗ ಇವರು ಬೇಜವಾಬ್ದಾರಿಯಿಂದ ಹೇಳಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ